ಕೂಡದಲ್ಲಿ ಅಕ್ರಮ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ತನಿಖೆಯನ್ನು ಕೈಗೆತ್ತಿಕೊಂಡಿದೆ. ಈಗ ಇವತ್ತು ಇಡಿಯ ತನಿಖೆಗೆ ಹಾಜರಾಗೋದಕ್ಕೆ ಮೂಡದ ಮಾಜಿ ಅಧ್ಯಕ್ಷ ಮರೀಗೌಡ ಹಾಜರಾಗಿದ್ದಾರೆ. ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಸಿಎಂನ ಮತ್ತೊಬ್ಬ ಆಪ್ತ ಮರೀಗೌಡ. ಇಡಿ ಸಮನ್ಸ್ ಬೆನ್ನಲ್ಲೇ ವಿಚಾರಣೆಗೆ ಬಂದಿದ್ದಾರೆ. ಮೊನ್ನೆ ಅಷ್ಟೇ ಅವರಿಗೆ ಇಡಿಯಿಂದ ಸಮನ್ಸ್ ಹೋಗಿತ್ತು. ಒಂದು 2 ದಿನ ಅಲ್ಲಿ ಅವರು ವಿಚಾರಣೆಗೆ ಹಾಜರಾಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಇನ್ಫ್ಯಾಕ್ಟ್ ನಿನ್ನೆ ಕೂಡ ರಾಯಚೂರು ಸಂಸದರಾಗಿರುವಂತಹ ಕುಮಾರ್ ನಾಯಕ್ ಹಾಗೂ ಸಿಎಂ ಆಪ್ತ ಸಹಾಯಕ ವಿಚಾರಣೆಗೆ ಹಾಜರಾಗಿದ್ರು. ಅದಾದ ಬೆನ್ನಲ್ಲೇ ಮರೀಗೌಡರ ಆಗಮನ ಕೂಡ ಆಗಿದೆ. ಇಡಿಯಿಂದ ಅನೇಕ ಸಂದೇಹಗಳಿಗೆ ಇವರಿಂದ ಉತ್ತರವನ್ನು ಬಯಸಲಿಕ್ಕಿದ್ದಾರೆ. ಮೂಡಾದಲ್ಲಿ ಇವರು ಪ್ರಾಧಿಕಾರದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾಗ ಅನೇಕ ಅಕ್ರಮಗಳಾಗಿದೆ ಅನ್ನುವಂತಹ ಆರೋಪ. ಅದರಲ್ಲೂ 14 ಸೈಟ್ ಹಂಚಿಕೆ ವಿಚಾರದಿಂದ ಹಿಡಿದು ಇನ್ನೂ ಕೆಲವರಿಗೆ ಫಲಾನುಭವಿಗಳು ಮಾಡಿಕೊಟ್ಟಂತಹ ಆರೋಪ ಇವರ ಮೇಲಿದೆ. ಸೊ ಈ ಎಲ್ಲ ಅನುಮಾನ ಆರೋಪ ಸಂದೇಹಗಳಿಗೆ ಸಂಬಂಧಪಟ್ಟಂತೆ ಇವರಿಂದ ಉತ್ತರವನ್ನ ಬಯಸೋ ನಿಟ್ಟಿನಲ್ಲಿ ಸಮನ್ಸ್ ಜಾರಿಯಾಗಿತ್ತು. ಇನ್ಫ್ಯಾಕ್ಟ್ ತುರ್ತು ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ನಲ್ಲಿ ಹೇಳಲಾಗಿತ್ತು. ತುರ್ತು ವಿಚಾರಣೆ ಅಂದ್ರೆ ನಿಮಗೆ ನೋಟಿಸ್ ನ ಪ್ರತಿ ಕೈ ಸೇರಿದ ಕೂಡಲೇ ನೀವು ಬರಬೇಕು, ಯಾವುದೇ ವಿನಾಯಿತಿ ಇಲ್ಲ ಅದಕ್ಕೆ ಅಂತ ಹೇಳಿ. ಸೊ ಇವತ್ತು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಡಿ ಇವರನ್ನ ಯಾವ ರೀತಿ ಡ್ರಿಲ್ ನಡೆಸುತ್ತೆ, ಎಷ್ಟು ಗಂಟೆಗಳ ತನಕ ವಿಚಾರಣೆ ನಡೆಯುತ್ತೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಮುರಳಿ, ಎಷ್ಟೊತ್ತಿಗೆ ಹಾಜರಾದ್ರು ಮತ್ತು ಇವರ ಪಾತ್ರದ ಬಗ್ಗೆ ಇಡಿಗೆ ಇರುವಂತಹ ಅನುಮಾನಗಳು ಮೇಲ್ನೋಟಕ್ಕೆ ಏನೇನು ಅಂತ? ಮಮತಾ, ಏನಂದ್ರೆ ಮೂಡದ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ರಂತೂ ಇವರ ಸಂದರ್ಭದಲ್ಲೇ 50-50 ಅನುಪಾತದಲ್ಲಿ 1950 ಹೆಚ್ಚು ಸೈಟ್ ಗಳನ್ನ ಮರುಹಂಚಿಕೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಹಗರಣದ ಸುಳಿವು ಸಂಪೂರ್ಣವಾಗಿ ಮರೀಗೌಡ ಅವರಿಗೆ ಇತ್ತು. ಆ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು, ಅವರಿಂದ ಮಾಹಿತಿಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಕಳೆದ 4 ಹಿಂದಷ್ಟೇ ಸಮನ್ಸ್ ಅನ್ನ ಮಾಡಿದ್ರು. ಇವತ್ತು ಬೆಳಗ್ಗೆ ಈಗ 10 ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಿರುವಂತದ್ದು. ಬಹುತೇಕ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅವರು ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ. ಬಹುತೇಕ ಇವತ್ತು ಸಂಜೆ ತನಕನು ಕೂಡ ಅವರ ಪ್ರಶ್ನಾವಳಿಗಳಾಗುವಂತದ್ದು, ಅವರನ್ನ ಆ ಪ್ರಶ್ನಾವಳಿಗಳನ್ನ ಮಾಡಿ ಮತ್ತು ಅವರ ಬಳಿಯಲ್ಲಿ ಹೇಳಿಕೆಗಳನ್ನ ಪಡ್ಕೊಳ್ಳುವಂತದ್ದು. ಜೊತೆಗೆ 50-50 ಅನುಪಾತದಲ್ಲಿ ಸೈಟ್ ಗಳನ್ನ ಮರು ಹಂಚಿಕೆ ಮಾಡಲಿಕ್ಕೆ ಯಾವ ಆದೇಶಗಳಿತ್ತು ಮತ್ತು ಸರ್ಕಾರದ ನಡಾವಳಿಗಳು ಏನೇನು, ಇದೆಲ್ಲದರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಈಗ ಇಡಿ ಅಧಿಕಾರಿಗಳು ಮಾಡಬೇಕಾಗಿರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ. ಮತ್ತು ಸದ್ಯಕ್ಕೆ ಮರೀಗೌಡರು ಹಾಗೆ ಬರ್ತಾ ಇದ್ದಾರೆ ಅಂದ್ರೆ ಅವ್ರ ಹತ್ರ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನಿ ಅಂತ ಕೇಳಿದ್ರೆ ಕೈಯಲ್ಲಿ ಒಂದಷ್ಟು ಪ್ರತಿಗಳು ಇರ್ತಾ ಇತ್ತು, ಈಗಂತೂ ಅದು ಕಾಣಿಸ್ತಾ ಇಲ್ಲ. ಸೊ ವಿಚಾರಣೆಗೆ ಮಾತ್ರ ಇದು ಸೀಮಿತ ಆಗ್ತಾ ಇದೆ. ದಾಖಲಾತಿಗಳ ಪರಿಶೀಲನೆ ಮುಂದಿನ ಹಂತಗಳಲ್ಲಿ ಆಗಬಹುದು ಅನ್ನೋದು ಮೇಲ್ನೋಟಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಆಗ್ತಾ ಇದೆ. 50-50 ಅನುಪಾತದ ಸೈಟ್ ಹಂಚಿಕೆ ವಿಚಾರದಲ್ಲಿ 1950 ಸೈಟ್ ಗಳನ್ನ ಹಂಚಿಕೆ ಮಾಡಿದ್ರಲ್ಲ, ಅಭಿವೃದ್ಧಿ ಹೊಂದಿದ ನಿವೇಶನಗಳನ್ನ ಕೊಟ್ರಲ್ಲ, ಅದರಲ್ಲಿ ಅನೇಕ ಅನುಮಾನಗಳಿದೆ. ಒಬ್ರಿಗೆ 30-40 ಕೊಟ್ರು ಅನ್ನೋದು ಪ್ರಶ್ನೆ ಅಲ್ಲ, ರೂಲ್ಸ್ ಪ್ರಕಾರ ಕೊಡಬಹುದು. 50-50 ಅನುಪಾತದ ರೂಲ್ಸ್ ಅಂದ್ರೆ ಹಂಗೆ 3 ನಿಮ್ಮ ಹತ್ರ ತಗೊಂಡ್ರೆ 1.5 ಅಭಿವೃದ್ಧಿ ಹೊಂದಿದ ನಿವೇಶನಗಳನ್ನ ಕೊಡಬೇಕು, ಲೇಔಟ್ ನಲ್ಲಿ ನಿವೇಶನ ಕೊಡಬೇಕು ಅಂತಾನೆ ರೂಲ್ಸ್ ಇರೋದು. ಆದರೆ ಅಲ್ಲೊಂದು ಕ್ಯಾಚ್ ಇದೆ, 2009 ನಂತರದ ಅಕ್ವಿಸಿಷನ್ ಗಳಿಗೆ ಇದು ಈ ನಿಯಮ ಅನ್ವಯ ಆಗುತ್ತೆ. ಇವರೆಲ್ಲ ಈಗ ಹಗರಣ ಮಾಡಿ ಸಿಕ್ಕಾಕೊಂಡಿರೋದು, ತಗಲಾಕೊಳ್ತಾ ಇರೋದು, ಆರೋಪ ಕೇಳಿ ಬರ್ತಾ ಇರೋದು 1964-68 ಭೂಮಿ ಕಳ್ಕೊಂಡವ್ರಿಗೆಲ್ಲ ಮೂಲ ದಾಖಲಾತಿಗಳು ಇಲ್ಲದೆ ಸೈಟ್ ಅನ್ನ ಹಂಚಿಕೆ ಮಾಡಿದ್ದಾರೆ. ಆ ಮೂಲಕ ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅನ್ನೋದು ಇಡಿಯ ತನಿಖಾ ವ್ಯಾಪ್ತಿ. ಬೆಳವಣಿಗೆಗಳು ಸಿಎಂಗೆ ಟೆನ್ಷನ್ ಅನ್ನ ಹೆಚ್ಚಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಆಪ್ತರ ಬಳಿಕ ಸಿಎಂಗೂ ಕೂಡ ಸಮನ್ಸ್ ಕೊಡಬಹುದಾ ಇಡಿ ಅನ್ನೋ ಅನುಮಾನ. ಮೂಡಾ ಕೇಸ್ನಲ್ಲಿ ಸಿಎಂಗೆ ಆತಂಕ ಶುರುವಾಯ್ತ. ಹಾಗಾದ್ರೆ ನಿನ್ನೆ ಅನೇಕ ವಿಚಾರಗಳನ್ನ ಅವ್ರು ಮೈಸೂರಿನಲ್ಲಿ ಗುಡುಗಿದ್ರು, ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು, ಅದೆಲ್ಲದರ ಬೆನ್ನಲ್ಲೇ ಇಕ್ಕಟ್ಟಿಗೆ ಒಳಗಾಗಿದ್ದಾರ ಅಂತ. ಮತ್ತೆ ಇಡಿ ತನಿಖೆ ವ್ಯಾಪ್ತಿನೇ ನೀವು ನೋಡ್ತಾ ಇದ್ರೆ ಸಿಎಂ ಸುತ್ತಮುತ್ತ ಯಾರ್ಯಾರಿದ್ದಾರೆ ಅವರೆಲ್ಲರನ್ನ ಕೂಡ ಒಂದ್ ರೌಂಡ್ ಕರೆದು ಮಾತಾಡಿಸ್ತಾ ಇದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಸುಳ್ಳು ಕೇಸ್ ಅನ್ನ ಹಾಕಿ ಸಿದ್ದರಾಮಯ್ಯ ಹೆಂಡತಿ 14 ಸೈಟ್ ತಗೊಂಡಿದ್ದಾರೆ. ಸಿದ್ದರಾಮಯ್ಯ 14 ಸೈಟ್ಗೆ ರಾಜಕಾರಣ ಮಾಡ್ಬೇಕಾಗಿತ್ತ, ಜನ ಮೂರ್ಖರು ಅಂತ ತಿಳ್ಕೊಂಡಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ಎಲ್ಲಿವರೆಗೆ ರಾಜ್ಯದ ಜನರ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನಾನು ಜಗ್ಗಲೂ ಇಲ್ಲ, ನಾನು ಬಗ್ಗಲೂ ಇಲ್ಲ. ಸುಳ್ಳು ಆಪರಣೆಗಳನ್ನು ಮಾಡಲು ಸುಳ್ಳು ಕೇಸ್ಗಳನ್ನು ಹಾಕೋದು, ಇಡಿ ಉಪಯೋಗಿಸೋದು, ಗೌರ್ನರ್ ಉಪಯೋಗಿಸೋದು, ದುರುಪಯೋಗ ಮಾಡ್ಕೊಳ್ಳೋದು, ಅದ ಕಾರಣ ಇವೆಲ್ಲ ಇದನ್ನೆಲ್ಲ ಮಾಡಿ ಅನೇಕ ಜನಕ್ಕೆ ಹಿಂಗೆ ಮಾಡಿದ್ರು, ಫಾರಿನ್ ಗಂಗ್ ಮಾಡಿದ್ರು ಡೆಲ್ಲಿ.